ನಮಸ್ಕಾರ ಎಲ್ರಿಗೂ. ಯಾಕಂತೇಳಿದರೆ ಒಂದು ರೀತಿಯಲ್ಲಿ ಎದೆ ತುಂಬಿ ಬಂದಿದೆ. ದೇವರು ಹರಸ್ತಾನಂತೆ, ಭಗವಂತ ಕೇಳಿದ್ದನ್ನೆಲ್ಲ ಕೊಡ್ತಾನಂತೆ, ಸಮಯ ಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಜೋಸೆಫ್ ಅಣ್ಣನಿಗೆ ದೇವರು ಬಹಳ ಹತ್ತಿರದಲ್ಲಿದ್ದು ಇಂಥ ಒಂದು ಸೇವೆ ಮಾಡಲಿಕ್ಕೆ ಬೇಕಾದ ಎಲ್ಲ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದು ಎಲ್ರಿಗೆ ಲಭಿಸುವುದಿಲ್ಲ. ಖಂಡಿತವಾಗಿ ಅವರ ದಾರಿ ಕೂಡ ಕಷ್ಟದಿರಬಹುದು, ಕಲ್ಲು ಮುಳ್ಳಿನ ದಾರಿ ಇರಬಹುದು. ಅದೆಲ್ಲವನ್ನು ತುಳಿದುಕೊಂಡು ಅವರು ಬಂದಿದ್ದಾರೆ. ಒಂದು ಸಿಂಹಾವಲೋಕನ ಮಾಡಿದರೆ, ಯಾಕೆಂದರೆ ಗಂಭೀರವಾಗಿ ನಡೆಯುವಂಥ ಸಿಂಹ ನಾಲ್ಕು ಹೆಜ್ಜೆ ನಡೆದು ಒಮ್ಮೆ ಹಿಂದೆ ನೋಡ್ತದಂತೆ. ಅದು ಯಾಕೆ ನೋಡ್ತದೆ ಗೊತ್ತಿಲ್ಲ. ಅದೇ ರೀತಿ ಇವತ್ತು ಜೋಸೆಫ್ ಅಣ್ಣ ಆಗಲಿ, ಅವರ ಇಡೀ ಏನು ಫ್ಯಾಮಿಲಿ ಏನೋ ಆ ಕಲ್ಲು ಮುಳ್ಳಿನ ದಾರಿಯಲ್ಲಿ ನಡೆದುಕೊಂಡು ಬಂದು ಹಿಂದಕ್ಕೆ ನೋಡಿದಾಗ ತುಂಬ ಸಂತೋಷ ಆಗಿರ್ಬೋದು ಅವರಿಗೆ. ಇನ್ನವರ ಮನಸ್ಸಲ್ಲಿ ಬಹಳಷ್ಟು ಅಭಿಲಾಷೆಗಳಿರ್ಬೋದು. ನಾನು ಇನ್ನೂ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಒಂದು ಕಟ್ಟಡ ಈಗ ಪೂರ್ಣಗೊಳ್ಳೋದ್ರಲ್ಲಿದೆ, ಡ್ರಗ್ ಎಬ್ಯೂಸ್ಗಳಿಗಾಗಿ ಅದನ್ನು ಮಾಡಲಿಕ್ಕೆ ಕೈ ಹಚ್ಚಿದ್ದಾರೆ. ಅವರ ಕಿಚನ್ ನೋಡಿದೆ, ಅವರೆಲ್ಲ ಏನೋ ಅವರ ದೇವರುಗಳು, ನಾನು ಇನ್ಮೇಟ್ಸ್ ಅಂತ ಹೇಳುವುದಿಲ್ಲ, ಅವರ ದೇವರುಗಳನ್ನೆಲ್ಲ ಒಂದು ನೋಡಿಕೊಂಡು ಬಂದೆ ನಾನು. ಯಾಕೆಂತೇಳಿದರೆ ಇಲ್ಲಿ ನಿಜವಾಗಿ ನಮ್ಮ ಮನಸ್ಸು ದೇವರು, ಆ ಮನಸ್ಸಿನಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಬಿಟ್ರೂ ಕೂಡ ಇಂಥ ಒಂದು ಪರಿಸ್ಥಿತಿ ಬರ್ತದೆ. ಅದಕ್ಕಿಂತಲೂ ಅವರಿಗಿಂತಲೂ ನಾನು ಅವರನ್ನು ಅಭಿನಂದಿಸಬೇಕಾದದ್ದು ಅವರ ಧರ್ಮಪತ್ನಿಯನ್ನು. ಯಾಕೆಂದರೆ ಓರ್ವ ಯಶಸ್ವಿ ವ್ಯಕ್ತಿಯ ಹಿಂದೆ ಆ ಧರ್ಮಪತ್ನಿಯ ಮಹಿಳೆಯ ಒಂದು ಬಲವಾದ ಒಂದು ಬೆಂಬಲ ಇದೆ ಅಂತ ಹೇಳಿಕೊಂಡು. ಖಂಡಿತವಾಗಿ ಸರ್, ನನ್ನಲ್ಲಿ ಶಬ್ದಗಳಿಲ್ಲ. ಅದನ್ನು ಇವತ್ತಿನ ಈ ವ್ಯವಸ್ಥೆಯನ್ನು ನಾನು ಎಷ್ಟೋ ಸಮಯದಿಂದ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಡೆಫಿನೆಟ್ಲಿ ವೆಲ್ಕಮ್, ವೆಲ್ಕಮ್, ವೆಲ್ಕಮ್ ಅಂತ ಹೇಳಿ ಯಾವುದಕ್ಕೂ ಒಂದು ದಿನ ಬರಬೇಕು, ದೇವರು ನಿರ್ಧಾರ ಮಾಡಬೇಕು. ಇವತ್ತು ಬಂದಿದ್ದೇವೆ, ನೀವು ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ಸುಂದರವಾಗಿ ಮಾಡಿದ್ದೀರಿ, ಬಹಳ ಸುಂದರವಾಗಿ ಮಾಡಿದ್ದೀರಿ. ಒಂದು ಏನು ಅಂತ ಹೇಳಿದರೆ ಅದು ವೈಯಕ್ತಿಕವಾದಂಥ ಒಂದು ಅಭಿಲಾಷೆ ಇಟ್ಟುಕೊಂಡದೆ ಮಾಡಿದ್ದೀರಿ. ನಮ್ಮನೆಯಲ್ಲಿ ಕರೆಸಿದ್ರಿ, ನಮ್ಮಿಂದ ಕಾರ್ಯಕ್ರಮ ಕೊಡಲಿಕ್ಕೆ ಒಂದು ಅವಕಾಶ ಆಯಿತು. ನಿಮ್ಮ ಎಲ್ಲ ಸ್ಟಾಫ್ ಎಲ್ಲ ನಿಮ್ಮಗಿಂತಲೂ ಜಾಸ್ತಿಯಾಗಿ ನಮಗೆ ಸ್ಪಂದಿಸಿದ್ದಾರೆ. ಎಲ್ರಿಗೂ ಕೂಡ ನಾನು ಕೈ ಜೋಡಿಸಿ ಸಾನ್ನಿಧ್ಯದ ಪರವಾಗಿ ಅಭಿನಂದನೆ ಸಲ್ಲಿಸಿದ್ದೇನೆ. ಆ ಭಗವಂತ, ಯಾರೆಲ್ಲ ಇಲ್ಲಿಗೆ ಬಂದಿದ್ದೀರಾ ಒಂದು ಸಮಸ್ಯೆಯಿಂದ, ವೈದ್ಯಕೀಯ ಸಮಸ್ಯೆಯಿಂದ ಇಲ್ಲಿ ಬಂದಿದ್ದೀರಾ, ಆದಷ್ಟು ಬೇಗ ಗುಣಮುಖರಾಗಿ ನಿಮ್ಮ ಒಂದು ಒಳ್ಳೆಯ ಜೀವನವನ್ನು ನಡೆಸಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ, ಆ ಭಗವಂತ ಆಶೀರ್ವಾದ ಮಾಡಲಿ. ಯಾಕೆಂದರೆ ಜೋಸೆಫ್ ಅಣ್ಣನಿಗೆ ನಾನು ಶಾಲು ಹಾಕುವಾಗ ನನ್ನ ಮೈ ರೋಮಾಂಚನವಾಯಿತು. ನಾನು ಹೇಳಿದೆ ಅದನ್ನು, ಅದು ಯಾಕೆಂತ ಗೊತ್ತಿಲ್ಲ. ಇದು ಹೃದಯದ ಸಂಬಂಧ, ಹೃದಯಗಳ ಸಂಬಂಧ. ಅವರ ಇನ್ನಷ್ಟು ಸೇವಾ ಕಾರ್ಯ ಎಲ್ರಿಗೆ ಸಿಗಲಿ. ಅವರಿಗೆ ನಾನು ಹೇಳಿದೆ, ನಿನ್ನೆ ಏನೋ ಫೋನ್ ತೆಗೆದಾಗ ಇವತ್ತು ಬೆಳಿಗ್ಗೆ ಅವರದೇ ಫೋನ್ ಬಂತು. ಆಗ ನಾನು ಹೇಳಿದೆ ನಿಮಗೆ 100 ವರ್ಷ ಅಂತ. ಆ 100 ವರ್ಷ ನಿಮಗೆ ಬಂದು ಆ ಇನ್ನಷ್ಟು ಬಲವಾದ ಸೇವೆ ಈ ಜನರಿಗೆ ಸಿಗುವಂತಾಗಲಿ ಅಂತ ಹೇಳುತ್ತಾ, ಮತ್ತೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲವನ್ನ ವ್ಯವಸ್ಥೆ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ, ಸ್ನೇಹಾಲಯ ಸದಾ ಸ್ನೇಹದಿಂದಲೇ ತುಂಬಿರಲಿ, ಪ್ರೀತಿಯಿಂದಲೇ ತುಂಬಿರಲಿ, ಮತ್ತು ಅಲ್ಲಿ ಯಾವುದೇ ರೀತಿಯ ಕೊರತೆ ಬಾರದಿರಲೆಂದಲೇ ನನ್ನ ದೇವರ ಹತ್ರ ಪ್ರಾರ್ಥನೆ. ಇವತ್ತು ಸ್ನೇಹಾಲಯಕ್ಕೆ ಬಂದಿರುವಂತಹ ಸಾನ್ನಿಧ್ಯದ ಪುಟ್ಟ ಮಕ್ಕಳು ತುಂಬ ಉತ್ತಮ. ನನ್ನ ಪತ್ನಿ ಬಂದ ಕೂಡಲೇ ಹೇಳಿದ್ರು, ಸೂಪರ್ ಅಂತ ಹೇಳಿದ್ರು. ಅವಳು ಮತ್ತೆ ಸೂಪರ್ ಅಂತ ಹೇಳಿದೆ ಅಂತ ಆತ್ರ ಕೇಳಬೇಕಂತಲ್ಲ, ಹೇಗಾಯ್ತು? ಅವರು ಸೂಪರ್ ಅಂತ ಹೇಳಿದ್ರು, ಅವರಿಗೆ ಸೂಪರ್ ಆದರೆ ಎಲ್ಲ ಸೂಪರ್ ಇಲ್ಲಿ. ಯಾಕಂದರೆ ಅಷ್ಟು ಒಳ್ಳೆ ಕಾರ್ಯಕ್ರಮ ನೀವು ನೀಡಿದ್ದೀರಿ, ಅದರ ಹಿಂದೆ ದೊಡ್ಡ ಒಂದು ಪ್ರಯತ್ನ ಇದೆ ಎಲ್ಲರದ್ದು. ಒಂದು ಕಾರ್ಯಕ್ರಮ ನಮ್ಮ ಮಕ್ಕಳಿಂದ ಕೊಡಬೇಕಾದ್ರೆ ಅದು ಸಣ್ಣ ಒಂದು ಮೆಹನತ್ತಲ್ಲ, ತುಂಬ ಅದಕ್ಕೆ ತಯಾರಿ ಮಾಡಲಿಕ್ಕಿದೆ. ಸಾನ್ನಿಧ್ಯ ಶಾಲೆಯಿಂದ ಡಾಕ್ಟರ್ ನಮ್ಮ ವಸಂತ್ ಸರ್, ನಾವು ತುಂಬ ಸ್ಟೇಜಲ್ಲಿ ಒಟ್ಟಿಗಿದ್ದೆವು, ಆದರೆ ಹಲವಾರು ಸಾರಿ ಕರೆದರೂ ಬರಲಿಕ್ಕೆ ಆಗದಂತಹ ಪರಿಸ್ಥಿತಿ ಅವರದ್ದು ಕೂಡ. ಇವತ್ತು ಮಕ್ಕಳನ್ನು ಕರ್ಕೊಂಡು ಬಂದು ಉತ್ತಮ ಕಾರ್ಯಕ್ರಮ ಕೊಟ್ಟು ನಾವು
ಆಚೆ ಈಚೆ ಸಾನ್ನಿಧ್ಯ ಮತ್ತು ಸ್ನೇಹಾಲಯ ಒಂದೇ ಎಂಬಂತಹ ಸಂದೇಶ ಕೊಟ್ಟು ನಮ್ಮನ್ನು ಹುರಿದುಂಬಿಸಿ ನಮ್ಮ ಸ್ನೇಹಾಲಯದ ನಿವಾಸಿಗಳು ಕೂಡ ಸಂತೋಷ ಕೊಟ್ಟದಕ್ಕಾಗಿ ನಾನು ನನ್ನ ಹೃದಯದಿಂದ ನನ್ನ ಹಾಗೂ ನನ್ನ ಪತ್ನಿ ಹಾಗೂ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದ ಎಲ್ಲರ ಪರವಾಗಿ ನಿವಾಸಿಗಳ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್.